ಅಷ್ಟು ಪುರಾವೆಗಳು ಬೇಕು, ಸಾಕ್ಷಿ ಬೇಕು, ಈಗೆಲ್ಲ ಸಿಗ್ತಾ ಇವೆ. ನೀವೆಲ್ಲ ಮಾಧ್ಯಮದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಅವರ ಕುತಂತ್ರಗಳನ್ನು ನೀವೇ ಬಯಲಿಗೆಳಿತಾ ಇದ್ದೀರಿ. ಜನರ ಮುಂದೆ ಈಗ ನಾನು ಹೇಳಿದ್ರೆ ಏನಾಗ್ತಾಯಿದ್ವಿ, ಒಂದು ಪಕ್ಷದ ಪರವಾಗಿ ಇರ್ತೇವೆ, ಆದರೆ ಇವತ್ತು ಮಾಧ್ಯಮಗಳೇ ದೇಶದ ಬಗ್ಗೆ ಕಳಕಳಿ ಇಟ್ಕೊಂಡು ಇವತ್ತೇನು ನಮ್ಮ ಮಾಧ್ಯಮಗಳು ಈ ಒಂದು ಬಣ್ಣವನ್ನು ಬಯಲೇ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ನಮಗೆ ನಮ್ಮ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಪುರಾವೆ ಸಿಕ್ಕು ಅಂದರೆ ನಿಶ್ಚಿತವಾಗಿ ಬ್ಯಾನ್ ಮಾಡ್ತಾರೆ. ಅದರ ಹಿಂದೆ ಯಾವ್ಯಾವ ರಾಜಕಾರಣಿಗಳದ್ದು, ಯಾವ ರಾಜಕೀಯ ಪಕ್ಷದ ಅವ್ರದ್ದು ಬಣ್ಣ ಬಯಲಾಗ್ತದೆ. ಈಗ ಮಾಜಿ ಉಪರಾಷ್ಟ್ರಪತಿದು ಬಣ್ಣ ಬಯಲಾಗಿದೆ. ಏನು ಮಾಜಿ ಉಪರಾಷ್ಟ್ರಪತಿ ಮಾಡಿದಂಥ ಕುತಂತ್ರ ದಾಖಲೆ ಸಮೇತ ಸಿಕ್ಕಿದ್ದಾರೆ, ರಾವತ್ ಅವರೇ ಹೇಳಿದ್ದಾರೆ. ಅದೇ ರೀತಿ ಇನ್ನೂ ಭಾಳ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಲೀಡರ್ಗಳದಾರ ಅವರು, ಅವ್ರದ್ದು ಎಲ್ಲ ಬಣ್ಣ ಹೊರಗೆ ಬರ್ತದೆ. ನಮ್ಮ ನರೇಂದ್ರ ಮೋದಿಯವರು ಇರುತ್ತಾನೆ ಈ ದೇಶಕ್ಕೆ, ಯಾವುದೇ ಕುತಂತ್ರಗಳನ್ನು ಮಾಡಿದ್ರು, ಏನೇ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ನಮ್ಮ ದೇಶದ ಜನನೇ ಇವತ್ತು ಜಾಗೃತ ಆಗಿದ್ದಾರೆ. ಇವತ್ತು ದೇಶದಲ್ಲಿ ನಡೀತಿರುವಂಥ ಘಟನೆಗಳು ಯಾವ ರೀತಿ ನಡೀತಾ ಇವೆ ಅದನ್ನೆಲ್ಲ ಜನ ಇವತ್ತು ತಿಳ್ಕೊಂಡರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯ ಕೇಂದ್ರ ಸರ್ಕಾರ ತಗೋತದೆ.